ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಯಾವ ದೇವ್ರೆ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ನಾವೆಲ್ಲರೂ ಸಹ ಕೃತಜ್ಞತೆ ಸಲ್ಲಿಸುವ ಅಪ್ಪ ದೇವರೇ ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಜೀವಿತರ ಪೇಟೆಯಲ್ಲಿ ಇದುವರೆಗೂ ಎಣಿಸಿ ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ನಿಮ್ಮ ಸತ್ಯ ವಾಕ್ಯಗಳನ್ನ ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಕುಳಿತು ಧ್ಯಾನ ಮಾಡುವಂತೆ ನೀನು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ಒಳ್ಳೆ ದಿನಕ್ಕಾಗಿ ತಂದೆ ನಾವೆಲ್ಲರೂ ನಿಮಗೆ ಕೃತಜ್ಞತೆ ಸಲ್ಲಿಸುವ ತಂದೆ ದೇವರೇ ಮೊದಲನೇ ಬಾರಿ ಓದುವಂತ ನಿಮ್ಮ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡಪ್ಪ ದೇವರೇ ಅವರಿಗೆ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸು ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನೀನು ಹೆಚ್ಚೆಚ್ಚಾಗಿ ವಾಕ್ಯಗಳನ್ನು ಅವ್ರು ಕಲಿತು ಓದುವಂತ ಕೃಪೆಯನ್ನು ನಾವು ದೇವರೆ ಈ ಕೂಟದ ಆರಂಭದ ಹಿಡಿದ ಅಂತ್ಯದವರೆಗೂ ನಮ್ಮೆಲ್ಲರ ಮಧ್ಯದಲ್ಲಿ ನೀನೇ ಅಪ ತಂದೆ ಆಗಿದ್ದು ನಡೆಸಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ ದೇವ್ರೆ ಬಂದಿರುವಂತ ಬರೆದಿರುವಂತ ಎಲ್ಲರನ್ನು ಕೂಡ ಮತ್ತೊಂದು ವಾರ್ತೆ ನೆನಪು ಮಾಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನೋ ರಕ್ಷಕನು ಒಡೆಯನು ವಿಮೋಚಕನಾಗಿರುವ ಆಗಿರುವ ನಜರೈತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇಲೆ ಥ್ಯಾಂಕ್ ಯು ಬ್ರದರ್ ಸರಿ ಮೊದಲನೇದಾಗಿ ಮತ್ತೆ ಬರೆಸುವಾರ್ತೆ ಆರ್ಯಾದ್ಯಾಗಿಂದ ಇದನ್ನ ನಾವು ಐದು ಅಧ್ಯಾಯಗಳನ್ನ ಓದ್ಕೊಳ್ಳೋಣ ಓಕೆ

ನಮಸ್ತೆ ಮತ್ತೆ ಆರನೇ ಅಧ್ಯಾಯ ಒಂದರಿಂದ ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ನೋಡಿರಿ ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು ಆದುದರಿಂದ ನೀವು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬುದಿಸಬೇಡ ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾ ಮಂದಿರಗಳಲ್ಲಿಯೂ ಬೀದಿಗಳಲ್ಲೂ ಹಾಗೆ ಮಾಡುತ್ತಾರೆ ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀನಾದರೆ ಧರ್ಮ ಕೊಡುವಾಗ ನಿನ್ನ ಧರ್ಮ ಕೊಡುವುದು ಅಂತರಂಗದಲ್ಲಿ ಅಂತರಂಗದಲ್ಲೂ ಆಗುವ ಹಾಗೆ ನಿನ್ನ ಬಲ್ಲಗೈ ಮಾಡುವುದು ಎಡಗೈಗೂ ತಿಳಿಯದಿರಲಿ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ ಜನರು ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಅವರು ಅವರು ನಿಮಗೆ ಬರತಕ್ಕ ಫಲವನ್ನು ಹೊಂದಿರ್ತಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಬೇಕಾದರೆ ನಿನ್ನ ಏಕಾಂತವಾದ ಕೋನೆಯೊಳಕ್ಕೆ ಹೋಗಿ ಪಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮ ಸುಮ್ಮನೆ ಹೇಳಬೇಡ ಅವರು ಬಹಳ ಮಾತುಗಳನ್ನಾಡಿದರೆ ನಿಮ್ಮ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ ಆದುದರಿಂದ ನೀವು ಅವರ ಹಾಗೆ ಆಗಬೇಡ ನೀವು ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವಿದೆ ಎಂದು ಆತನಿಗೆ ತಿಳಿದಿದೆ ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ ನಿನ್ನ ರಾಜ್ಯವೂ ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು ನಮ್ಮ ತಪ್ಪು ತಪ್ಪು ಮಾಡಿದವ ಮಾಡುವವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಹದಿನೈದು ಹ ಹದಾಕು ಹದಿನೈದು ಮಂಜಮ್ಮ ತಪ್ಪುಗಳನ್ನು ಶ್ರಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು ನೀವು ನೀವು ಆದರೆ ನಿಮ್ಮ ತಪ್ ಜನರ ತಪ್ಪುಗಳನ್ನು ಶ್ರಮಿಸದೆ ಹೋದರೆ ನಿಮ್ಮ ತಂದೆಯು ನಿಮ್ಮ ನಿಮ್ಮ ತಪ್ಪುಗಳನ್ನು ಶ್ರಮಿಸದೆ ಹೋದರು ಕ್ಷಮಿಸುವುದಿಲ್ಲ ನಿಮ್ಮ ತಂದೆ ಸಹ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಶ್ರಮಿಸುವುದಿಲ್ಲ ಓಕೆ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಸೊ ಈಗ ಹದಿನಾರನೇ ವಚನದಿಂದ ದೀಪಾ ಕೆ ಸಿಸ್ಟರ್ ಓದ್ಬೇಕು ಕೇಳ್ಕೊಳ್ತೇನೆ ಹದಿನಾರನೇ ವಚನದಿಂದ ಇಪ್ಪತ್ನಾಲ್ಕನೇ ವಚನ ತನಕ ಸಿಸ್ಟರ್ ಓದ್ತೀರಾ ಓಕೆ ಓಕೆ ಸಿಸ್ಟರ್

ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಸು ತೋರು ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ ಅವರು ತಮಗೆ ಬರತಕ್ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆದರೆ ನೀ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೊ ಹೀಗೆ ಮಾಡಿದ್ದ ಮಾಡಿದ್ದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಓದ ಓದಾಗು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳಿವಿ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ ಇಟ್ಟುಕೊಳ್ಳಬೇಡಿರಿ ಇಲ್ಲಿ ಅಂತೂ ಅದು ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು ಇಲ್ಲಿ ಕಳ್ಳರು ಕನ್ನ ಕನ್ನ ಕೊರೆದು ಕದಿಯುವರು ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ ಅಲ್ಲಿ ಕಳ್ಳರು ಕನ್ನ ಕೊರೆಯು ಕೊರೆಯುವುದು ಇಲ್ಲ ಕದಿಯುವುದೂ ಇಲ್ಲ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದಷ್ಟೇ ಎಷ್ಟನೇ ವರ್ಷದ ವರ್ಷದವರೆಗೂ ಓದ್ಬೇಕು ಬ್ರದರ್ ಮಾಡಿ ಕಣ್ಣು ಕಣ್ಣು ದೇಹ ದೇಹಕ್ಕೆ ದೀಪವಾಗಿ ದೀಪವಾಗಿದೆ ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳ್ಳಗಾಗಿ ಇರುವುದು ನಿನ್ನ ಕಣ್ಣು ಕೆಟ್ಟದ್ದಾಗಿ ಇದ್ದರೆ ನಿನ್ನ ದೇಹವು ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ನಿಮ್ಮೊಳಗಿರುವ ಬೆಳಕು ಕತ್ತಲಾದರೆ ಆ ಕತ್ತಲು ಎಷ್ಟು ಎಷ್ಟನ್ನ ಎಷ್ಟ್ ಎಷ್ಟನ್ನ ಬೇಕು ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡು ಮಾಡಲಾರನೋ ಅವನು ಒಬ್ಬನನ್ನು ದ್ವೇಷಿ ಮತ್ತೊಬ್ಬನನ್ನು ಪ್ರೀತಿಸುವನು ಇಲ್ಲ ಇಲ್ಲವೇ ಒಬ್ಬನನ್ನು ಹೊಂದಿ ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು ನೀವು ದೇವರನ್ನು ದನ ದನ ದೇವರನ್ನು ದನವನ್ನು ಕೂಡ ಆ ಕೂಡ ಸೇವಿಸಲಾರಿ ಈ ಕಾರಣದಿಂದ ನಮ್ಮ ಪ್ರಾಣ ಧಾರಣೆಗೆ ಏನು ಏನು ಉಂಟು ಮಾಡಬೇಕು ಏನು 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 ಮಾಡಬೇಕು ನಮ್ಮ ದೇಹ ಆ ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇ ಮೇಲಾದದ್ದಲ್ಲವೇ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ ಅಂದಾಗು ಪರಲೋಕದಲ್ಲಿ ಇರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿಸಲುತ್ತಾನೆ ಅವುಗಳಿಗಿಂತ ನೀವು ಹೆಚ್ಚಿನವರ ಹೆಚ್ಚಿನವರಲ್ಲವೇ ಚಿಂತೆ ಮಾಡಬೇಡಿ ಒಂದು ಒಂದು ಮಳ ಉದ್ದ ಬೆಳೆಯುವುದು ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವ ಮಾಡುವುದಕ್ಕೆ ಅಡವಿಯ ಹೂಗಳು ಬೆಳೆಯು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ ಅವು ದುಡಿಯುವುದಿಲ್ಲ ನೂಲುವುದಿಲ್ಲ ಅಂದಾಗೂ ಆ ಈ ಹೂವುಗಳಲ್ಲಿ ಒಂದಕ್ಕೂ ಒಂದಕ್ಕಿರುವಷ್ಟು ಇರುವಷ್ಟು ಅಲಂಕಾರವು ಅರಸನಾದ ಸಲೋಮಿನನಿಗೆ ಸಹ ಅವನು ತನ್ನ ಸಕಲ ಸಕಲ ವೈಭವದಿಂದಿರುವಾಗಲೂ ಈ ಇರುವಾಗಲೂ ಇರ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಎಲೈ ಅಲ್ಪ ವಿಶ್ವಾಸಿಗಳೇ ಈವತ್ತು ಇದು ಇದು ನಾಳೆ ಓಲೆಯ ಓಲೆ ಆಗಲ ಓಲೆ ಪಾಲಾಗುವ ಅಡವಿಯ ಹುಲ್ಲಿ ಹುಲ್ಲಿಗೆ ದೇವರು ಹೀಗೆ ಉಡಿಸುತ್ತಾರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸು ತೊಡಿಸುವನಲ್ಲವೇ ಈಗಿರುವುದರಿಂದ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಇವೆಲ್ಲವುಗಳಿಗೆ ಗಳಿಗಾಗಿ ಆಗ್ನ ಆಗ್ನ ಆಜ್ಞಾನಿ ಆಜ್ಞಾನಿಗಳು ತವಕಪಡುತ್ತಾರೆ ಅದಲ್ಲದೆ ನಿಮಗೆ ಬೇಕ ಬೇಕಾಗಿದೆ ಎಂದು ಪರಲೋಕದಲ್ಲಿ ಇರುವ ನಿಮ್ಮ ತಂದೆಗೆ ತಿಳಿದಿ ತಿಳಿದಿದೆ ಅಷ್ಟೇ ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವ ದೊರಕುವವು ಆದ್ದರಿಂದ ನಾಳಿನ ವಿಷಯ ವಿಷಯವಾಗಿ ಚಿಂತೆ ಮಾಡಬೇಡಿರಿ ನಾಳಿನ ದಿನವೂ ತನ್ನದನ್ನು ತಾನೇ ತಾನೇ ಚಿಂತಿಸಿಕೊಳ್ಳು ಕೊಳ್ಳುವುದು ಆ ಹೊತ್ತಿಗೆ ಸಾಕು ಆಮೇಲೆ ಏಳನೇ ಆದ್ದೇವಾ ಆರು ತೀರ್ಪು ಮಾಡಬೇಡಿರಿ ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವುದು ನೀನು ನಿನ್ನ ಕಣ್ಣಿ ತೊಲೆ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸುವುದೇ ಯೋಚಿಸದೆ ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನೊಳಗಿರುವ ರೆವೆಯನ್ನು ಯೋಚಿಸುವುದಕ್ಕೆ 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 ನಿನ್ನ ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿ ಕಣ್ಣಿನೊಳಗ ಕಣ್ಣಿನೊಳಗಿಂದ ರೆವೆಯನ್ನು ತೆಗೆಯುತ್ತೇನೆ ವಾ ಎಂದು ಹೇಗೆ ಹೇಳುವುದು ಹೇಳುವುದು ಹೇಗೆ ಕಣ್ಣಿನಲ್ಲಿ ಕಣ್ಣಿನಲ್ಲಿ ತೊಲೆ ಇದೆಯಲ್ಲ ಕಪಟಿಯೇ ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೊ ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿದ್ದ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣುವುದು ದೇವ ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ ಎಂದಿದರೆ ತಮ್ಮ ಕಾಲಿ ಹಿಂತಿ ಕಾಲಿನಿಂದ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ತಿಳಿ ತಿಳಿಬಿಟ್ಟವು ನಮಸ್ತೆ ಥ್ಯಾಂಕ್ ಯು ಸಿಸ್ಟರ್ ಮತ್ತೆ ಹಾಗೆ ಒಳ್ಳೆ ಒಳ್ಳೆ ವಚನದಿಂದ ಹತ್ತಾಂಶ್ ಅವರಿಗೆ ಮೇಮಾ ಸಿಸ್ಟರ್ ಓದ್ಬೇಕು ಕೇಳ್ಕೊಳ್ತಾನೆ ಹದ್ನಾಲ್ಕು ಗಂಗಮ್ಮ ಸ್ಟಾರ್ ಗಂಗಮ್ಮ ಇದ್ದೀರಾ ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ಕಟ್ಟಿರಿ ನಿಮಗೆ ತೆರೆಯುವುದು ಯಾಕಂದರೆ ಬೇಡಿಕೊಳ್ಳುವ ಪ್ರತಿ ಒಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆನೆ ಮೀನು ಕೇಳಿದರೆ ಮೀನು ಕೇಳಿದರೆ ಹಾವನ್ನು ಕೊಡುವೆನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲರಾದ ಆದರೆ ಬರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನ ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆ ವರವನ್ನು ಕೊಡುವನಲ್ಲವೇ ಅಹ್ ಅಂತೂ ಜನರು ಜನರು ನಿಮ್ಮ ನಿಮಗೆ ಏನು ಬೇಡಿ ಏನು ಮಾಡಿ ಮಾಡಿದ ಏನೇನು ಮಾಡೆಂದು ಅಪೇಕ್ಷಿಸುತ್ತಾರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಇದೆ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ಮಾತ್ ತತ್ವೇ ಅಹ್ ಇಕ್ಕ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿ ಹೋಗಿರಿ ನಾಶನ ನಾಶನಕ್ಕೆ ಹೋಗುವ ದಾರಿ ಬಾಗಿಲು ದೊಡ್ಡದು ದಾರಿ ಹಗಲು ಅದರಲ್ಲಿ ಹೋಗುವ ಹೋಗುವವರು ಬಹು ಜನ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಯು ಸಿಸ್ಟರ್ ಮುಂದಿನ ಹದಿನೈದನೇ ವಚನದಿಂದ ಇಪ್ಪತ್ತೊಂದ ವಚನದವರೆಗೂ ಸರೋಜ ಸಿಸ್ಟರ್ ಒಬ್ಬಕ್ಕಾಗಿ ಕೇಳಿಕೊಳ್ಳುತ್ತೇನೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಮದ್ದು ಗುಣಿ ಮದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು ಉಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನ ಬಿಡಿಸಲಿಲ್ಲವೇ ನಿನ್ನ ಹೆಸರಿನ ಮೇಲೆ ಮಹತ್ ಕಾರ್ಯಗಳನ್ನ ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು ಸಾಕ ಬ್ರದರ್ ಬ್ರದರ್ ಕಂಟಿನ್ಯೂ ಮಾಡಬೇಕಾ ಸಾಕಷ್ಟು ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳವ ಮನುಷ್ಯನನ್ನು ಹೋಲುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದೆ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನು ಹೋಲುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು ಆಗ ಅದು ದಡಮ್ಮನೆ ಕಡುಕೊಂಡು ಬಿತ್ತು ಏಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟವು ಯಾಕಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಬ್ರದರ್ ಎಂಟನೇ ಅಧ್ಯಾಯ ಒಂದರಿಂದ ಹದಿನೇಳು ಜನ ಎಲ್ಲ ಓಕೆ ಯೇಸು ದಯಾಳುರವನು ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಮಹಿಳೆಯನ್ನು ತೋರಿಸಿದ್ದು ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ್ದು ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲಿ ಅಂದನು ಆತನು ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧ ಅಂದನು ಕೂಡಲೇ ಅವನ ಕಷ್ಟವು ವಾಹಿಯಾಯಿತು ಆಗ ಯಶು ಅವನಿಗೆ ಯಾರಿಗೂ ಹೇಳದಡ ನೋಡು ಆದ್ರೆ ಹೋಗಿ ಯಾತಕನಿಗೆ ಇನ್ನ ಮೈ ತೋರಿಸು ಮೋಶೆಯ ನಿರ್ಮಿಸಿದ ಕಾಣಿತಿಯನ್ನು ಕೊಡು ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು ಶತಾಧಿಪತಿ ಆಳನ್ನು ಸ್ವಸ್ಥ ಮಾಡಿದ್ದ ಆತನ ತಪ್ಪೋನಿಗೆ ಬಂದಾಗ ದಂಡಿನಿಂದ ದತಾಧಿಪತಿ ಆತನ ಬಳಿಗೆ ಬಂದು ಪ್ರಭುವೇ ನನ್ನ ಹಾಳು ವಾಸಿವಾಯಿ ರೋಗದಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಾನೆ ಎಂದು ಹೇಳಿಕೊಂಡನು ಆತನು ಅವನಿಗೆ ನಾನು ಒಂದು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಶತಾಧಿಪತಿಯು ಪ್ರಭುವೇ ನೀನು ನನ್ನ ಮನೆಗೆ ಬರುವ ಬರ್ತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಹಾಡಿಗೆ ಗುಣವಾಗುವುದು ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವನು ನನ್ನ ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ ನಾನು ಅವರಲ್ಲಿ ಒಬ್ಬನಿಗೆ ಹೋಗಂದರೆ ಹೋಗು ಎಂದು ಹೇಳಿದರೆ ಹೋಗು ಹೋಗುತ್ತಾನೆ ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ ನನ್ನ ಹಾಡಿಗೆ ಇಂತಿಂತದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು ಏಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವವರಿಗೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇದ್ರಾ ಎಲ್ಲರ ಜನರಲ್ಲಿ ಕಾಣಲೇ ಇಲ್ಲ ಎಂದು ಕಾಣಲೇ ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸತ್ಯವಾಗಿ ಹೇಳುತ್ತೇನೆ ಇದಲ್ಲದೆ ನಿಮಗೆ ಹೇಳುವುದೇನಂದ್ರೆ ಮೂಡಣ ಪಡೋಣ ಿಕ್ತಿಗಳಿಂದ ಬಹಳ ಜನರು ಬಂದು ಅಲೋಕ ರಾಜ್ಯದಲ್ಲಿ ಅಬ್ರಾಹ್ ನಿಶಾಕ್ ಯಾಕೋ ಎಂಬುವರ ಸಂಗಡ ಊಟಕ್ಕೆ ಕುರಿರುವರು ಆದರೆ ಆ ರಾಜ್ಯದ ಹೊರಗೆ ಕತ್ತಿಗೆ ಹಾಕಲ್ಪಡುವರು ಅಲ್ಲಿ ಗೋಳಾಟವು ಕಟ್ಟಕಡನ ಅಲುಕದಿವು ಇರೋಣ ಇರುವು ಇರುವುದು ಎಂದು ಹೇಳಿದನು ಬಳಿಕ ಏಸು ಆ ನೀನು ನೀನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದನು ಅದೇ ಗಳಿಗೆಯಲ್ಲಿ ಅವನ ಹಾಡಿಗೆ ಗುಣವಾಯಿತು ಏಸು ಬೇರೆ ಅದ್ಭುತ ಕಾರ್ಯಗಳನ್ನು ತನ್ನ ಅದ್ಭುತ ಕಾರ್ಯಗಳಿಂದ ತನ್ನ ತನಿಕರದ ಸ್ವಭಾವವನ್ನು ತೋರಿಸಿದ್ದು ತರುವಾಯ ಏಸು ಚೇತನ ಮನೆಗೆ ಬಂದು ಆತನ ಅತ್ತಿ ಜ್ವರ ಜ್ವರದಲ್ಲಿ ಬಿದ್ದಿರುವನ್ನು ಕಂಡು ಅತಿ ಕೈಯನ್ನು ಮುಟ್ಟಿದನು ಹುಟ್ಟಿದಾಗದೆ ಜ್ವರವು ಅತಿಯನ್ನು ಬಿಟ್ಟು ಹೋಯಿತು ಹಾಗೆ ಎದ್ದು ಆತನಿಗೆ ಉಪಚಾರ ಮಾಡಿದವು ಆಗಲು ದವ್ವ ಹಿಡಿದವರು ಬಹಳ ಜನರನ್ನು ಆತನ ಬಡಗೆ ಕರೆತಂದರು ಆತನ ಮಾತು 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 ಮಾತ್ರದಿಂದಲೇ ದವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರು ಎಲ್ಲರನ್ನೂ ವಾಸೆ ಮಾಡಿದನು ಇದು ಇದರಿಂದ ನಮ್ಮ ನಮ್ಮ ದೀಣಿಗಳನ್ನು ತಾನೇ ಹೊತ್ತುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡು ಎಂದು ಪ್ರವಾದಿಯಿಂದ ಹೇಳಿರುವ ಮಾತು ಯು ಬ್ರದರ್ ಯು ಬ್ರದರ್ ಅದೇ ಅಧ್ಯಾಯ ಹದ್ನೆಂಟನೇ ಅಧ್ಯಾಯದಿಂದ ಹದಿನೆಂಟನೇ ವರ್ಷದಿಂದ ಮೂವತ್ತ ವರ್ಷದವರೆಗೂ ಗೌರವ ಸೃಷ್ಟಿ ಓದ್ಬೇಕು ಕೇಳ್ಕೊಳ್ತೇನೆ ಏಸು ತನ್ನ ಸುತ್ತಲಿದ್ದ ಬಹು ಜನಗಳ ದೊಡ್ಡ ಗುಂಪುಗಳನ್ನು ಕಂಡು ಆಚೆ ದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು ಆಗ ಒಬ್ಬ ಶಾಸ್ತ್ರಿಯು ಹತ್ತರಕ್ಕೆ ಬಂದು ಆತನಿಗೆ ಗುರುವೆ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಏಸು ಅವನಿಗೆ ನರಿಗಳಿಗೆ ಗದ್ದುಗೆಗಳವೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳವೆ ಆದರೆ ಮನುಷ್ಯಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು ಶಿಷ್ಯರಲ್ಲಿ ಬೇರೊಬ್ಬನು ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅನ್ನಲಾಗಿ ಏಸು ಅವನಿಗೆ ನನ್ನ ಹಿಂದೆ ಬಾ ಸತ್ತವರೇ ತಮ್ಮ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲ ಅಲ್ಲ ಕೊ ಅಲ್ಲಕ ಕೊಲ್ಲವಾಗಿ ದೋಣಿಯ ತೆರೆಗಳಿಂದ ಮುಚ್ಚಿಹೋಯಿತು ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ ಸ್ವಾಮಿ ಕಾಪಾಡು ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು ಆಗ ಎಲ್ಲ ಶಾಂತವಾಯಿತು ಆ ಜನರು ಬೆರಗಾಗಿ ಈತನು ಎಂಥವನಾಗಿರಬಹುದು ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು ಆಮೇಲೆ ಆತನು ಆಚೆ ದಡಕ್ಕೆ ಗದರ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮ್ಮಾತಿಯ ಗವಿಯೊಳಗಿಂದ ಹೊರಟು ಆತನೆದುರಿಗೆ ಬಂದರು ಅವರು ಬಹು ಉಗ್ರರಾಗಿದ್ದರಿಂದ ಆ ದಾರಿಯಲ್ಲಿ ಯಾರು ತಿರುಗಾಡಲಾರದೆ ಇದ್ದರು ಅವರು ದೇವರ ಮಗನೇ ನಮ್ಮ ಗೊಡವೆ ನಿನಗೇಕೆ ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಪಾಡುವುದಕ್ಕೆ ಇಲ್ಲಿಗೆ ಬಂದಿಯಾ ಎಂದು ಕೂಗಿದರು ಸ್ವಲ್ಪ ದೂರದಲ್ಲಿ ಬಹಳ ಹಂದಿಗಳ ಒಂದು ಹಿಂಡು ಮೇಯುತ್ತ ಕಾಡುವುದಕ್ಕೆ ಓಕೆ ಸಾರಿ ಸಿಸ್ಟರ್ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದಿಯಾ ಎಂದು ಕೂಗಿದರು ಸ್ವಲ್ಪ ದೂರದಲ್ಲಿ ಬಹಳ ಹಂದಿಗಳ ಒಂದು ಹಿಂಡು ಮೇಯುತ್ತಿತ್ತು ಆ ದೆವ್ವಗಳು ನೀನು ನಮ್ಮನ್ನು ಇವರೊಳಗಿಂದ ಹೊರಡಿಸುವುದಾದರೆ ಆ ಹಂದಿಗಳ ಗುಂಪಿನೊಳಗೆ ಕಳುಹಿಸಿ ಕೊಡು ಎಂದು ಬೇಡಿಕೊಂಡವು ಆತನು ಹೋಗಿರಿ ಅನ್ನಲು ಅವು ಹೊರಗೆ ಬಂದು ಹಂದಿಗಳೊಳಕ್ಕೆ ಹೊಕ್ಕವು ಆ ಕ್ಷಣವೇ ಆ ಗುಂಪೆಲ್ಲ ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಕ್ಕೆ ಬಿದ್ದು ನೀರಿನಲ್ಲಿ ಮುಳುಗಿ ಸತ್ತು ಹೋಯಿತು ಮೇಯಿಸುವವರು ಊರೊಳಕ್ಕೆ ಓಡಿ ಹೋಗಿ ಇದನ್ನೆಲ್ಲಾ ದೆವ್ವ ಹಿಡಿದವರ ಸಂಗತಿ ಸಹಿತವಾಗಿ ತಿಳಿಸಲು ಊರಿನವರೆಲ್ಲರೂ ಯೇಸುವಿನ ಎದುರಿಗೆ ಹೊರಟು ಬಂದು ಆತನನ್ನು ಕಂಡು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡರು ಥ್ಯಾಂಕ್ ಯು ನೆಕ್ಸ್ಟ್ ಒಂಬತ್ತನೇ ಅಧ್ಯಯ ಒಂದ ಎಂಟು ನೂರು ಜನ ಶ್ರೀಕಂಧದ ಓದ್ಬೇಕಾಗಿ ಕೇಳ್ಕೊಳ್ತೇನೆ ಆತನು ದೋಣಿಯನ್ನು ಹತ್ತಿ ಕೊಂಡು ಹತ್ತಿ ಸಮುದ್ರ ಸಮುದ್ರವನ್ನು ದಾಟಿ ಆ ತನ್ನ ಊರಿಗೆ ಬಂದನು ಆ ಪಾರ್ಶ್ವ ರೋಗಿಗೆ ಪಾಪಗಳನ್ನು ಕ್ಷಮಿಸಿ ಕ್ಷಮಿಸಿದ್ದು ಪಾಪವನ್ನು ಕ್ಷಮಿಸಿದ್ದು ಅಲ್ಲಿ ಅಲ್ಲಿಗೆ ಬಂದಾಗ ಆಸಿಗೆಯ ಮೇಲೆ ಬಿದ್ದುಕೊಂಡು ಇರುವ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವ ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವ ರೋಗಿಗೆ ಮಗನೇ ಧೈರ್ಯವಾಗಿರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಅಲ್ಲಿಂದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವ ದೂಷಣೆ ಮಾಡುತ್ತಾನೆಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಯೇಸು ಅವರ ಆಲೋಚನೆಗಳನ್ನು ತಿಳಿದು ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ ಯಾವುದು ಸುಲಭ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎನ್ನುವುದು ಅನ್ನುವುದು ಎದ್ದು ನಡಿ ಅನ್ನುವುದು ಆದರೆ ಪಾಪಗಳು ಕ್ಷಮಿಸಿ ಬಿಡುವುದಕ್ಕೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವ ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿ ಕೊಂಡು ಮನೆಗೆ ಹೋಗು ಅಂದನು ಅವನು ಎದ್ದು ಹೋಗಿ ಮನೆಗೆ ಹೋಗಿ ಮನೆಗೆ ಹೋದನು ಜನರು ಇದನ್ನು ನೋಡಿ ಭಯ ಪಟ್ಟು ದೇವರ ಮಗನೆ ಇಂತ ಮನುಷ್ಯರಿಗೆ ದೇವರು ಮನುಷ್ಯನಿಗೆ ಮನುಷ್ಯರಿಗೆ ಅಂತ ಅಧಿಕಾರವನ್ನು ಕೊಟ್ಟೋದಕ್ಕೆ ಆತನು ಆತನನ್ನು ಕೊಂಡಾಡಿದರು ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಒಂಬತ್ತನೇ ವಚನದಿಂದ ಹದ್ಭೂರ ವಚನವರೆಗೂ ಹಣಮಕಷ್ಟು ಓದ್ಬೇಕಾಗಿ ಕೇಳ್ಕೊಳ್ತೇನೆ ತಾನು ಪಾಪಿಗಳ ಸಂಗಡ ಊಟ ಮಾಡುವುದಕ್ಕೂ ಉಪವಾಸ ಮಾಡದೆ ಹೋದದ್ದಕ್ಕೂ ಕಾರಣ ತೋರಿಸಿದ್ದು ಏಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿ ಇದನು ಆನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹು ಸುಂಕದವರು ಪಾಪಿಗಳು ಬಂದು ಏಸುವಿನ ಮತ್ತು ಆತನ ಶಿಷ್ಯರ ಪಂತೆಯಲ್ಲಿ ಕೂತುಕೊಂಡರು ಪರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು ನಿಮ್ಮ ಗುರುವು ಸುಂಕದ ಸುಂಕದವರ ಮತ್ತು ಪಾಪಿಗಳ ಸಂಗಡ ಏಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು ಆತನು ಅದನ್ನು ಕೇಳಿ ಕ್ಷೇಮವಿಲ್ಲದವರಿಗೆ ವೈದ್ಯನೂ ಬೇಕಾಗಿಲ್ಲ ಕ್ಷೇಮ ಕ್ಷೇಮಿರುವವರಿಗೆ ಕ್ಷೇಮದಿಂದಿರುವವರಿಗೆ ವೈದ್ಯನೂ ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ನೀವು ಹೋಗಿ ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಆ ಅರ್ಥವನ್ನು ಕರೆದುಕೊಳ್ಳಿರಿ ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಆಮೇಲೆ ಜನವರೆಗೂ ಪ್ರಿಯ ಓದ್ಬೇಕಾಗಿ ಆಮೇಲೆ ಯೋಹಾನನು ಶಿಷ್ಯರು ಆತನ ಬಳಿ ಬಲಿಗೆ ಬಂದು ಪರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ ಉಪ ಉಪವಾಸ ಮಾಡುತ್ತೇವಲ್ಲ ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಯೇಸು ಅವರಿಗೆ ಮದುವೆಯ ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖ ಪಟ್ಟರೋ ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ ಆಗ ಉಪವಾಸ ಮಾಡುವರು ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವ ದಿಲ್ಲ ಹಚ್ಚಿದರೆ ಆ ತ್ಯಾಪೆಯು ವಸ್ತ್ರವನ್ನು ಹಿಂಜುವ ಹಿಂಜುವುದರಿಂದ ಹಿಂಜುವುದರಿಂದ ಹರಕು ಹೆಚ್ಚಾಗುವುದು ಇದಲ್ಲದೆ ಹೇ ಹಳೆಯ ಬುದ್ಧಲಿ ಬುದ್ದಲಿಗಳಲ್ಲಿ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕಿಡುವ ದಿಲ್ಲ ಹಾಕಿಡುವುದಿಲ್ಲ ಇಟ್ಟರೆ ಬುದ್ದಲಿಗಳು ಹೊಡೆದು ದ್ರಾಕ್ಷಾರಸವು ದ್ರಾಕ್ಷಾರಸವು ಚೆಲ್ಲಿ ಹೋಗುವುದು ಬುದ್ದಲಿಗಳು ಬುದ್ಧಲಿಗಳು ಕೆಟ್ಟು ಹೋಗುವು ಆದರೆ ಹೊಸ ದ್ರಾಕ್ಷಾರಸವು ಹೊಸ ಬುದ್ದಲಿಗಳಲ್ಲಿ ಹೊಸ ಬುದ್ದಲಿಗಳಲ್ಲಿ ಹಾಕಿಡುತ್ತಾರೆ

ಇನ್ನು ಕೆಲವು ಅದ್ಭುತ ಕಾರ್ಯಗಳನ್ನು ಮಾಡಿಸಿ ನಡೆಸಿದ್ದು ಹೀಗೆಯೇ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ಒಬ್ಬ ಅಧಿಕಾರಿಯು ಬಂದು ಆತನಿಗೆ ಅಡ್ಡಬಿದ್ದು ನನ್ನ ಮಗಳು ಈಗಲೇ ತೀರಿ ಹೋದಳು ಆದಾಗ್ಯೂ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟು ಹ್ಮ್ ಬದುಕ್ ಇಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಏಸು ಎದ್ದು ತನ್ನ ಶಿಷ್ಯರನ್ನು ಕರಕೊಂಡು ಅವನ ಹಿಂದೆ ಹೋದನು ಅಷ್ಟರಲ್ಲಿ ಹನ್ನೆರಡು ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ತಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಂದುಕೊಂಡು ಇಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು ಆಗ ಏಸು ಇಂದಿರಿಗೆ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿತ್ತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥಳಾದಳು ಆಮೇಲೆ ಏಸು ಅಧಿಕಾರಿಯ ಮನೆಗೆ ಬಂದು ವೈ ವೈದ್ಯಗಾರರನ್ನು ಹ್ಮ್ ಬಂದು ವಾದ್ಯಗಾರರನ್ನು ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು ಹೊರಗೆ ಹೋಗಿರಿ ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದ್ದರು ಜನರನ್ನು ಹೊರಗೆ ಕಳಿಸಿದ ಮೇಲೆ ಆತನು ಒಳಗೆ ಹೋಗಿ ಆಕೆಯ ಕೈ ಹಿಡಿದು ಕೈ ಹಿಡಿಯಲು ಆಕೆ ಎದ್ದಳು ಈ ಸುದ್ದಿಯು ಆ ದೇಶದೊಳಗೆಲ್ಲ ಹಬ್ಬಿತು ಏಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು ಏಸು ಅವರನ್ನು ನಾನು ಇದೇನು ಮಾಡಲೇ ಮಾಡಬಲ್ಲನೆಂಬದ್ದು ನಂಬುತ್ತೀರೋ ಎಂದು ಕೇಳಲು ಕೇಳಿದ್ದಕ್ಕೆ ಅವರು ಹೌದು ಸ್ವಾಮಿ ನಂಬುತ್ತೇವೆ ಅಂದರು ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಿಮ್ಮ ನೀವು ನಂಬಿದಂತೆ ನಿಮಗೆ ಆಗಲಿ ಎಂದನು ಆಗ ಅವರಿಗೆ ಕಣ್ಣು ಬಂದವು ಮತ್ತು ಯೇಸು ಅವರಿಗೆ ಇದುವರೆಗೂ ತಿಳಿಯಬಾರದೆಂದು ನೋಡಿರಿ ಯಾರಿಗೂ ಇದು ಇದು ಯಾರಿಗೂ ತಿಳಿಯಬಾರದೆಂದು ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು ಆದರೆ ಅವರು ಹೊರಟು ಹೋಗಿ ಆ ದೇಶದಲ್ಲೆಲ್ಲ ದೇಶಗಳ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದ್ದರು ಅವರು ಹೊರಟು ಹೋಗುತ್ತಿರುವಾಗ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಆತನ ಬಳಿಗೆ ಕರೆತಂದರು ಆತನು ದೆವ್ವ ಬಿಡಿಸಿದ ಮೇಲೆ ಆ ಮೂಕನು ಮಾತಾಡೆ ಮಾತಾಡುವನಾದನು ಅದಕ್ಕೆ ಆ ಜನರು ಇಸ್ರಾಯೇಲ್ ಜನರಲ್ಲಿ ಇಂಥ ಕಾರ್ಯವನ್ನು ಇದುವರೆಗೂ ಯಾರೂ ನೋಡಿಲ್ಲವೆಂದು ಬೆರಗಾದರು ಆದರೆ ಪರಿಸಾಯರು ಇದನ್ನು ದೆವ್ವಗಳ ಒಡೆಯನ ಸಹಾಯದಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು ಏಸು ಹನ್ನೆರಡು ಮಂದಿ ಶಿಷ್ಯರನ್ನು ಹನ್ನೆರಡು ಮಂದಿ ಶಿಷ್ಯರನ್ನು ಕರೆದುಕೊಂಡು ಸುವಾರ್ತೆಯನ್ನು ಸಾರುವುದಕ್ಕೆ ಕಳುಹಿಸಿದ್ದು ಏಸು ಎಲ್ಲಾ ಊರುಗಳನ್ನು ಹಳ್ಳಿಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ಆಸೆ ಮಾಡುತ್ತಾ ಬಂದನು ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು ಆಗ ತನ್ನ ಶಿಷ್ಯರಿಗೆ ಬೆಳೆಯು ಬಾಳ ಕೆಲಸದವರು ಸ್ವಲ್ಪ ಆದ್ದರಿಂದ ಬೆಳೆಯ ಯಜಮಾನನೊನ್ನನ್ನು ನಿನ್ನ ಬಳಿಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು ಥ್ಯಾಂಕ್ ಯು ಬ್ರದರ್ ಹಾ ಥ್ಯಾಂಕ್ ಯು ಸಿಸ್ಟರ್ ಹಾ ಹತ್ತನೇ ಅಧ್ಯಾಯ ಒಂದರಿಂದ ಇಪ್ಪತ್ತ್ ಮೂರು ವಚನ ಸೊ ಹೋದನೇ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ ರವಿ ಮಿಸ್ಸಸ್ ಇಲ್ಲೇ ಇದಾರೆ ಮತ್ತು ಆತನು ತನ್ನ ಹನ್ನೆರಡು ಮಂದಿ ಶಿಷ್ಯರನ್ನು ಅತ್ತರಕ್ಕೆ ಕರೆದು ದೇವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು ಆತನು ಕಳುಹಿಸಿಕೊಟ್ಟ ಅಪೋಸ್ತಲರೆಂಬ ಹನ್ನೆರಡು ಮಂದಿಯ ಹೆಸರುಗಳು ಯಾವುವೆಂದರೆ ಮೊದಲನೆಯವನು ಪೇತ್ರನೆಸಿಕೊಳ್ಳುವ ಸಿಮೋನ ಅವನ ತಮ್ಮನಾದ ಆಂದ್ರೇಯ ಜಬಿದಾಯನ ಮಗನಾದ ಯಾಕೋಬ ಅವನ ತಮ್ಮನಾದ ಯೋಹಾನ ಬಾರ್ತಲೋಮಯ ತೋಮ ಸುಂಕದ ಮತಾಯ ಅಲ್ಪಯನ ಮಗನಾದ ಯಾಕೋಬ ಸದೆಯ ಮತಾಭಿಮಾನಿ ಎಂದು ಹೆಸರುಗೊಂಡ ಸಿಮೋನ ಏಸುವನ್ನು ಹಿಡಿದುಕೊಟ್ಟು ಇಸ್ಕರಿಯೂತ ಇವುಗಳೇ ಈ ಹನ್ನೆರಡು ಮಂದಿಯನ್ನು ಏಸು ಕಳುಹಿಸಿದನು ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದೇನೆಂದರೆ ಅನ್ಯ ಜನಗಳ ಕಟ್ಟಿಕೊಂಡು ಇಸ್ರೇಲಿನ ಮನೆತನದವರ ಬಳಿಗೆ ಹೋಗಿರಿ ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ ರೋಗಿಗಳನ್ನು ಸ್ವಸ್ಥ ಮಾಡಿರಿ ಸತ್ತವರನ್ನು ಬದುಕಿಸಿರಿ ಕುಷ್ಟ ಹತ್ತಿದವರನ್ನು ಶುದ್ಧ ಮಾಡಿರಿ ದೇವಗಳನ್ನು ಬಿಡಿಸಿರಿ ಉಚಿತವಾಗಿ ಹೊಂದಿದ್ದೀರಿ ಉಚಿತವಾಗಿ ಕೊಡಿರಿ ನಿಮ್ ನಿಮ್ಮ ಅಮ್ಮಣ್ಣಿಗಳಲ್ಲಿ ಒಂದು ಹಣ ದುಡ್ಡುಗಳನ್ನು ದಾರಿಗೆ ಹಸಿಬೆಯನ್ನು ಎರಡು ಅಂಗಿ ಅಂಗೀಕೆರ ಕೋಲು ಮೊದಲಾದವುಗಳನ್ನು ಸೌರಿಸಿಕೊಳ್ಳುವ ಬೆಡಿರಿ ಹಾಳು ಅಂಬಲಿಗೆ ಯೋಗ್ಯನಷ್ಟೇ ನೀವು ಯಾವುದೊಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯೋಗ್ಯರರೆಂದು ವಿಚಾರಣೆ ಮಾಡಿ ಮುಂದಕ್ಕೆ ಹೊರಡುವ ತನಕ ಅವರಲ್ಲೇ ಇರ್ರಿ ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ ಆ ಮನೆಯವರು ಯೋಗ್ಯರಾಗಿ ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ ಅಯೋಗ್ಯರಾಗಿ ಅಯೋ ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ ನೀವು ಆ ಮನೆಯ ಮನೆಯ ಆ ಮನೆಯನ್ನಾಗಲಿ ಆ ಊರ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ ನ್ಯಾಯ ವಿಚಾರಣೆಯ ದಿವಸದಲ್ಲಿ ಅಂತ ಊರಿನ ಗತಿಯು ಸೊದೋಮ್ ಗೋಮರಗಳ ಸೀಮೆಗ ಸೀಮೆಗ ಸೀಮೆಗೆ ಸೀಮೆಯ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ ನೋಡಿರಿ ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಆದುದರಿಂದ ಸರ್ಪಗಳಂತೆ ಜಾಣರು ಪಾರಿವಾಳ ಪಾರಿವಾರಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರೆಯ ಎಚ್ಚರಿಕೆಯಾಗಿರ್ರಿ ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಹೆಳಕೊಂಡು ಹೋಗುವರು ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು ಹೀಗೆ ಅವರಿಗೆ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು ಆದರೆ ಅವರು ನಿಮ್ಮನ್ನು ಒಪ್ಪಿ ಒಪ್ಪಿಸಿಕೊಡುವಾಗ ಹೇಗೆ ಮಾತನಾಡಬೇಕು ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ ಆಡತಕ್ಕ ಮಾತುಗಳ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು ಮಾತನಾಡುವವರು ನೀವಲ್ಲ ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವನು ಇದಲ್ಲದೆ ಅಣ್ಣ ಇದಲ್ಲದೆ ಅಣ್ಣನು ತಮ್ಮನನ್ನು ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು ಮತ್ತು ತನ್ನ ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ ಮನುಷ್ಯ ಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರೇಲ್ ಜನರ ಊರೊಳಕ್ಕೆ ಸಂಚಾರವನ್ನು ಸಂಚಾರವನ್ನು ತೀರಿ ತೀರಿಸಿರುವುದಿಲ್ಲ ತೀರಿಸಲಿ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಮೀನ್ ಥ್ಯಾಂಕ್ ಯು ಸಿಸ್ಟರ್ ಇಲ್ಲಿಂದ ಇಪ್ಪತ್ನಾಲ್ಕನೇ ವಚನದಿಂದ ನಲವತ್ತೆರಡನೇ ವಚನವರೆಗೂ ರೇಷ್ಮ ಸಿಸ್ಟರ್ ಓದ್ಬೇಕು ಕೇಳ್ಕೊಳ್ತಾರೆ ಮತ್ತೇನು ಬರ್ದ ಸುವಾರ್ತೆ ಹತ್ತನೇ ಇದೆ ಇಪ್ಪತ್ನಾಲ್ಕನೇ ವಚನದಿಂದ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ದಣಿಗಿಂತ ಆಳು ದೊಡ್ಡವನಲ್ಲ ಗುರುವಿನಂತೆ ಆಗೋದು ಶಿಷ್ಯನಿಗೆ ಸಾಕು ದಣಿಯಂತೆ ಆಗೋದು ಆಳಿಗೆ ಸಾಕು ಅವರು ಮನೆಯ ಯಜಮಾನನಿಗೆ ಬೆಲ್ಜೆಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದಾರು ಆದರೂ ಅವರಿಗೆ ಹೆದರಬೇಡ್ರಿ ಮರೆಯಾಗಿರುವುದು ಮರೆಯಾಗಿರುವ ಯಾವುದು ವ್ಯಕ್ತವಾಗದೇ ಇರುವುದಿಲ್ಲ ಪರಪಡದ ರಹಸ್ಯವೂ ಇಲ್ಲ ನಾನು ಕತ್ತಲಲ್ಲಿ ನಿಮಗೆ ಹೇಳಿರುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ ದುಡ್ಡಿಗೆ ಎರಡು ಗುಬ್ಬಿಗಳನ್ನು ಮಾರುವುದುಂಟಲ್ಲ ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು ನಿಮ್ಮ ತಲೆ ಕೂದಲುಗಳು ಸಹ ಸಹೆಲ್ಲವೂ ಎಣಕೆಯಾಗಿವೆ ಆದದರಿಂದ ಹೆದರಬೇಡಿರಿ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಏಸುವಿನವನೆಂದು ಒಪ್ಪಿಕೊಳ್ಳುವನು ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು ಆದರೆ ಯಾವನು ಮನುಷ್ಯ ಕುಮಾರನ ಮುಂದೆ ತಾನು ಏಸುವಿನವನ್ನಲ್ಲವೆಂದು ಹೇಳುವನು ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು ಭೂಲೋಕದ ಮೇಲೆ ಸಮಾಧಾನವನ್ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೇನೆಂದು ನೆನೆಸಬೇಡಿರಿ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಖಡ್ಡಗವನ್ನು ಹಾಕುವುದಕ್ಕೆ ಬಂದೆನೋ ಹೇಗೆಂದರೆ ಮಗನಿಗೂ ತಂದೆಗೂ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನೋ ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವುದು ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವನು ನನಗೆ ಯೋಗ್ಯನಲ್ಲ ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಳಕೊಳ್ಳುವನು ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ನಿಮ್ಮನ್ನು ಸೇರಿಸಿಕೊಳ್ಳುವನು ನನ್ನನ್ನು ಸೇರಿಸಿಕೊಳ್ಳುವನಾಗಿದ್ದಾನೆ ನನ್ನನ್ನು ಸೇರಿಸಿಕೊಳ್ಳುವನು ನನ್ನನ್ನು ಕಳಿಸಿಕೊಟ್ಟಾತನನ್ನೇ ಸೇರಿಸಿಕೊಳ್ಳುವನಾಗಿದ್ದಾನೆ ಪ್ರವಾದಿಯನ್ನು ಪ್ರವಾದಿ ಎಂದು ಸೇರಿಸಿಕೊಳ್ಳುವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಏಸುವಿನೇ ಶಿಷ್ಯನೆಂದು ಯಾವನಾದ್ರೂ ಒಂದು ತಂಬಿಗೆ ತಣ್ಣೀರನ್ನಾಗಲಿ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಯು ಸಿಸ್ಟರ್ ಸೊ ಇಲ್ಲಿಗೆ ಐದ ಕಂಪ್ಲೀಟ್ ಆಗಿದೆ ಈ ಕೂಟವನ್ನು ಪ್ರಾರ್ಥನೆ ಮಾಡಿ ಅಂತ್ಯಗೊಳಿಸುವ ಹಾಗೆ ನಮ್ಮ ಮಧ್ಯದಲ್ಲಿ ಸಹೋದರ ಎಲ್ಲಪ್ಪ